अमित शा अवर एरने दिन प्रवास सचिव निरानिया सक्करे कारखाने अमित शा भेटी को बेळगावियिंद बेळगे 11 गंटेगे हेलिकाप्टर आगमिसुत्तारे देशद अति दोड्ड इथेनाल घटक निर्माण के अमित शा चालने कोड्तारे कारखानेय आवरणदल्लिये बृहत् कार्यक्रम आयोजनेयागिदे 1,00,000 जनरन्न सेरिसोदक्के मुंदागिदारे मुरुगेश निराणियवरु मोदलु 11 गोवुगळिगे पूजेयन्नु नेरवेरिसुत्तारे अमित शा इदु बागलकोटेय करेकल मट्टी ग्रामदल्लि इरतक्कंत कारखाने ओके बगे मत्तष्टु माहिति नन्न कोलीग बेळगावियिंद दिलीप अवरिंद माहिति पडेयोण दिलीप इवत्तु अमित शा अवर प्रवास एनु बेळगावि जिल्लेय प्रवासद हैलाइट्स ಜನಸ್ಪಂದನೆ ಕಾರ್ಯಕ್ರಮ ಮಾಡುತ್ತಿರುವಂತದ್ದು ಜನರಿಗೆ ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಈ ವಿಚಾರದಲ್ಲಿ ಬೆಳಗಾವಿಗೆ ಬೆಳಗ್ಗೆ ಸುಮಾರು 1 ಗಂಟೆ ಹೊತ್ತಿಗೆ ಬರ್ತಾರೆ ಅದಕ್ಕಿಂತ ಮುಂಚೆ ಬಾಗಲಕೋಟೆಗೆ ಹೋಗ್ತಾರೆ ಅರವಿಂದ ಅಲ್ಲಿಂದ ಬೆಳಗಾವಿ ಬಂದು ಬೆಳಗಾವಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಸಭೆ ಆದ ನಂತರ ಅಲ್ಲಿಂದ ಕೆಎಲ್ಗೆ ಒಂದು ಕಾರ್ಯಕ್ರಮ ಇರುತ್ತೆ ಆ ಕೆಎಲ್ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಸುರೇಶ್ ಅಂಗಡಿ ಅವರು ಏನು ಇತ್ತೀಚೆಗೆ ನಿಧನನಾಗಿದ್ದಾರೆ ಆ ಸುರೇಶ್ ಅಂಗಡಿ ಅವರ ಮನೆಗೆ ಹೋಗಿ ಸಾಂತನ ಹೇಳುವಂತದ್ದು ಮತ್ತೆ ಅದಾದ ನಂತರ ಮುಖ್ಯವಾಗಿ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನು ಮಾಡ್ತಾರೆ ಇದು ಸಂಜೆ 7 ಗಂಟೆಗೆ ಹೀಗಾಗಿ ಫುಲ್ ಡೇ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಾರಂತ ಹೇಳಬಹುದು ಮತ್ತೆ ಸರ್ಕ್ಯೂಟ್ ಹೌಸ್ ನಲ್ಲಿ ಸುಮಾರು ಮಧ್ಯಾಹ್ನ 1:15 ರಿಂದ 3:15 ರವರೆಗೆ ಇಲ್ಲಿ ಸರ್ಕ್ಯೂಟ್ ಹೌಸ್ ನಲ್ಲಿ ಎಲ್ಲರೂ ಬಂದಂತ ಏನು ಎಷ್ಟು ಜನ ಇದ್ದಾರೆ ಅವರೆಲ್ಲ ಅಧಿಕಾರಿಗಳನ್ನ ಜೊತೆಗೆ ಶಾಸಕರನ್ನ ಭೇಟಿಯಾಗುತ್ತಿದ್ದಾರೆ ಇದೇ ವಿಷಯದಲ್ಲಿ ಇದೇ ಸಮಯದಲ್ಲಿ ಒಂದಿಷ್ಟು 5-6 ಜನ ಏನು ಅತೃಪ್ತ ಶಾಸಕರು ಇದ್ದಾರೆ ಅಭಯ ಪಟೇಲ್ ಇರಬಹುದು ಸೌದಿ ಇರಬಹುದು ನಾ ಅತೃಪ್ತ ಅಲ್ಲ ಅಂತ ಹೇಳ್ತಾರೆ ಆದರೂ ಅವರು ಭೇಟಿಯಾಗಿ ತಮ್ಮ ಮನವಿಯನ್ನ ಅರ್ಪಿಸುತ್ತಿದ್ದಾರೆ ಅಲ್ಲ ಈಗ ಅವರ ಭೇಟಿ ಆಗೋದಕ್ಕೆ ಏನಾದರೂ ಅನುಮತಿ ಸಿಕ್ಕಿದೆಯಾ ಪೂರ್ವ ಅನುಮತಿ ಪಡೆಕೊಂಡಿದ್ದಾರಾ ಹೇಗೆ ಅದು ಈಗಾಗಲೇ ಎಲ್ಲ ಇನ್ನು ಎಂಎಲ್ಎ ಗಳು ಭೇಟಿ ಆಗಬೇಕು ಹಾಗೆ ಅಂತ ಒಂದು ಲಿಸ್ಟ್ ಅಲ್ಲಿ ಎಲ್ಲ ಎಂಎಲ್ಎ ಗಳು ಕೂಡ ಇದ್ದಾರೆ ಆದರೆ ಇವರು ಇದೇ ವಿಷಯಕ್ಕೆ ಭೇಟಿ ಆಗ್ತಿದ್ದಾರೆ ಅಂತ ಹೇಳಕ ಆಗಂಗಿಲ್ಲ ಆದರೆ ನನ್ನ ಏನು ಒಂದು ಅಸಮಾಧಾನವನ್ನ ಈಗಾಗಲೇ ನಾನು ಟ್ವಿಟರ್ ಮುಖಾಂತರ ಹೊರಗಡೆ ಹಾಕಿದ್ದೀನಿ ಆದರೂ ಅಮಿತ್ ಶಾ ಅವರು ಬೆಳಗ್ಗೆ ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಸಿಗ್ತಾರೆ ಅವರಿಗೆ ನಾನು ಸ್ವಾಗತ ಕಮಿಟಿ ಅಲ್ಲಿ ಇದ್ದರೆ ಅವರಿಗೂ ಭೇಟಿ ಆಗ್ತೀನಿ ಅಂತ ಹೇಳಿ ನಿನ್ನೆ ಪಬ್ಲಿಕ್ ಟಿವಿಗೆ ಅಭಯ ಪಟೇಲ್ ಅವರು ಕೂಡ ತಿಳಿಸಿದ್ರು ಮತ್ತೆ ಈಗ ಸಿದ್ದು ಸೌದಿ ಅವರು ಕೂಡ ಅವರ ಬರುವಿಕೆಗೆ ವೇಟ್ ಮಾಡ್ತಾ ಇರುವಂತದ್ದು ಮತ್ತೆ ಅದಕ್ಕೆ ಅರವಿಂದ ಬೆಲ್ಲದ ಅವರು ಕೂಡ ಸಾಥ್ ನೀಡ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು ಅರವಿಂದ್ ಓಕೆ ದಿಲೀಪ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಇನ್ನು ಬಾಗಲಕೋಟೆಗೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅಮಿತ್ ಶಾ ಅವರು ಸೋ ಬಾಗಲಕೋಟೆ ಜಿಲ್ಲಾ ಪ್ರವಾಸದ ಬಗ್ಗೆ ಮಾಹಿತಿ ನನ್ನ ಕೊಲೀಗ್ ರವಿ ಹಳ್ಳೂರ್ ಅವರಿಂದ ಪಡೆಕೊಳ್ಳೋಣ ಎಸ್ ರವಿ ಬಾಗಲಕೋಟೆ ಪ್ರವಾಸ ಪ್ರವಾಸದ ಪಟ್ಟಿ ನಮ್ಮ ಬಳಿ ಇದೆ ಬಟ್ ವಿಶೇಷತೆ ಏನಾದರೂ ಇದೆಯಾ ಯಾರಾದರೂ ರಾಜಕೀಯ ನಾಯಕರನ್ನ ಭೇಟಿ ಆಗೋದು ಅಸಮಾಧಾನಿತರು ಭೇಟಿ ಆಗೋದು ಈ ತರದ್ದು ಏನಾದರೂ ಕಾರ್ಯಕ್ರಮ ಇದೆಯಾ ಅಂತ ಅರವಿಂದ್ ಆ ರೀತಿಯಾದಂತಹ ಕಾರ್ಯಕ್ರಮಗಳು ಯಾವುದೇ ಇಲ್ಲ ಇಲ್ಲಿ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಗಳು ನಡೆಯುತ್ತವೆ ಅಂದ್ರೆ ಕೇವಲ 1 ಗಂಟೆಯ ಪ್ರೋಗ್ರಾಮ್ ಇಲ್ಲಿರೋದ್ರಿಂದ ಅಮಿತ್ ಶಾ ಅವರು ನೇರವಾಗಿ ಹೆಲಿಪ್ಯಾಡ್ ಮೂಲಕ ಅಂದ್ರೆ ಕೆರಕಲ ಮಟ್ಟಿಯ ಏನು ಏನು ಸಮಾವೇಶ ನಡೆಯುವಂತಹ ಹಿಂಭಾಗದಲ್ಲಿ ಅವರಿಗೆ ವಿಶೇಷ ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಲ್ಲಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅದಾದ ನಂತರ ಅವರು 11 ಗೋವುಗಳಿಗೆ ಪೂಜೆ ಮಾಡುವಂತದ್ದೇ ಇಲ್ಲಿ ವಿಶೇಷ ಅದಾದ ನಂತರ ನಿರಾಣಿ ಸಮೂಹ ಸಂಸ್ಥೆಯ ಕೆಲವೊಂದಿಷ್ಟು ಸಾಧನೆಗಳ ಸಿಡಿ ಮತ್ತು ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ತದನಂತರ ಸಿಎಂ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣ ಇರುತ್ತೆ ಅದಾದ ನಂತರ 15 ನಿಮಿಷಗಳ ಕಾಲ ಅಮಿತ್ ಶಾ ಅವರು ಇಲ್ಲಿ ಭಾಷಣ ಮಾಡಿ ನೇರವಾಗಿ ಬೆಳಗಾವಿ ಸಾಮ್ರಾ ನಿಲ್ದಾಣಕ್ಕೆ ಹೆಲಿಕಾಪ್ಟರ್ ಮೂಲಕ ತೆರಳಿರತಕ್ಕಂಥದ್ದು ಅರವಿಂದ್